ನನಗೆ ಇನ್ನೂ ಗೊತ್ತಿಲ್ಲ ಯಾತನ ಬರುತ್ತೆ ಸಿನಿಮಾ ಅಂತ, ಬಟ್ ಒಳ್ಳೆ ಸಿನಿಮಾ ಅಂತ ಮಾಡ್ತೀವಿ. ಹೌದು, ಏನೋ ಮಾಡ್ತಾ ಇದ್ದೀವಿ. ಸ್ವಲ್ಪ ಸ್ವಲ್ಪ ಸಣ್ಣ ಬೇಕು ಅಂದಿದ್ರು, ಸ್ವಲ್ಪ ಲೀನ್ ಲುಕ್ ಬೇಕು ಅಂದರು. ಆಮೇಲೆ ಇನ್ನೊಂದಷ್ಟು ಏನೇನೋ ಇದೆ, ಏನೋ ಇದೆ ಪಿಕ್ಚರಲ್ಲಿ, ಒಂದಷ್ಟು ಸ್ಪೆಷಲ್ ಥಿಂಗ್ಸ್ ಇದೆ. ಸೊ ಅದನ್ನು ಕೆಲಸ ಆಗೋ ತನಕ ಏನೇನೋ ಹೇಳಬಾರ್ದಲ್ಲ, ಸೊ ಹೇಳಕ್ಕೆ ಇಷ್ಟ. ಅದೇ ಏನೇನೋ ಇದೆ ಆಮೇಲೆ ಹೇಳ್ತೀನಿ. ಒಳ್ಳೆ ಸಿನಿಮಾ ಇದು, ಇದರಲ್ಲಿ ಬರೋ ಅಷ್ಟು ಪಾತ್ರಗಳು ಒಂದು ಸ್ಟಾರ್ ಪರ್ಫಾರ್ಮೆನ್ಸ್ ಇರುವಂಥ ಪಾತ್ರಗಳು. ಇಲ್ಲಿ ನಮಗೆ ಸ್ಟಾರ್ ಆ್ಯಕ್ಟರ್ಸೇ ಬರ್ತಾರೋ ಅಥವಾ ಬಹುಶಃ ಒಳ್ಳೆ ಕಲಾವಿದರು ಬರ್ತಾರೋ, ಯಾರ್ಯಾರು ಬರ್ತಾರೋ ಅಂತ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಿಂದ ಮತ್ತೊಂದು ಒಳ್ಳೆ ಕೊಡುಗೆ ಆಗಬೇಕು, ಅಷ್ಟು ಮಟ್ಟಕ್ಕೆ ಕೆಲಸ ಮಾಡಬೇಕು ಅಂದ್ಕೊಂಡೆ ಕೆಲಸ ಮಾಡ್ತಾ ಇದ್ದೀವಿ. ದೇವರ ಅನುಗ್ರಹ ಮಾಡಬೇಕು ನಮಗೆಲ್ಲ, ಪ್ರೀತಿ ವಿಶ್ವಾಸ ಆ ಒಗ್ಗಟ್ಟು ಇರಬೇಕು ಟೀಮಲ್ಲಿ. ಇಟ್ಸ್ ಅ ಟೀಮ್ ವರ್ಕ್ ಅಟ್ ದ ಎಂಡ್ ಆಫ್ ದಿ ಡೇ. ನಿರ್ದೇಶಕರಾಗಿ ಮಹೇಶ್ ಅವ್ರ ಕೆಲಸ ಮಾಡಬೇಕು, ನವೀನ್ ಅವರು ಡಿ ಒ ಪಿ ಅವ್ರ ಕೆಲಸ ಮಾಡಬೇಕು, ನಿರ್ಮಾಪಕರು ಉಮಾಪತಿ ಅವ್ರ ಕೆಲಸ ಮಾಡಬೇಕು, ನಾನು ನಟನಾಗಿ ನನ್ನ ಕೆಲಸ ನಾನು ಮಾಡಬೇಕು, ಆಶಿಕ್ ಅವ್ರು ಅವ್ರ ಕೆಲಸ ಅವರು ಮಾಡಬೇಕಾಗುತ್ತೆ. ಸೊ ಎವ್ರಿಬಡಿ, ಇಟ್ಸ್ ಅ ಟೀಮ್ ವರ್ಕ್. ಒಂದು ಒಳ್ಳೆ ಸಿನಿಮಾ ಪಾಸಿಟಿವ್ ಆಗಿ ಶುರು ಆಗಿದೆ, ಪಾಸಿಟಿವ್ ಆಗಿ ಕೆಲಸ ನಡೀಲಿ, ಪಾಸಿಟಿವ್ ಆಗಿ ರಿಲೀಸು ಮಾಡ್ತೀವಿ ಅಂತ ಹೇಳಿ ಇಲ್ಲ. ಬಹಳಷ್ಟು ಚೇಂಜಸ್ ಆಯಿತು ಆ್ಯಕ್ಚುಲಿ. ನಮ್ಮ ಬರಾಟೆ ಸಿನಿಮಾ ರಿಲೀಸ್ ಆದಮೇಲೆ ಮದಗಜ ಆಲ್ಮೋಸ್ಟ್ 100% ಸ್ಕ್ರಿಪ್ಟ್ನ ಚೇಂಜ್ ಮಾಡಿದ್ವಿ. ಸ್ಕ್ರಿಪ್ಟ್ನ ಚೇಂಜ್ ಮಾಡತಕ್ಕಂತೆ ಅದ್ರ ತಕ್ಕಂತೆ ಎಲ್ಲದೂ ಸೇರಿಸ್ಕೋಬೇಕಾಗಿತ್ತು. ಅದೇ ಥರ ಸಿನಿಮಾನ ಒಳ್ಳೆ ಸಿನಿಮಾ ಮಾಡಬೇಕಾಗಿತ್ತು, ಕೆಲವು ಚೇಂಜಸ್ ಎಲ್ಲ ಆಗಿತ್ತು. ಸೊ ಎಲ್ಲ ಚೇಂಜಸ್ಸು ಮಾಡಿಕೊಂಡು ಇವತ್ತು ಆ ಕತೆಗೆ ಯಾವುದು ಸೂಕ್ತವಾದಂಥ ವಿಚಾರಗಳು, ಎಸ್ಪೆಷಲಿ ಕ್ಯಾರೆಕ್ಟರ್ಸ್ ಆಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ, ಎವ್ರಿಬಡಿ ಒಂಥರ ಪಕ್ಕ ಸ್ಟ್ಯಾಂಪ್ ಹೊಡೆದಂಗಿದೆ. ತುಂಬ ಚೆನ್ನಾಗಿ ಒಂದು ಒಳ್ಳೆ ಟೀಮ್ ಆಗಿದೆ. ಸೊ ಈ ಟೀಮ್ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು, ಅಷ್ಟು ಮಾತ್ರ ಬಾಕಿ. ಅಂತ ಅನ್ಸುತ್ತೆ, ಅಂತ ಅನ್ಸುತ್ತೆ. ಸ್ವಲ್ಪ ಒಂಥರ ರೆಸ್ಟ್ಲೆಸ್ ಫೀಲಿಂಗ್, ಒಂಥರ ಹಠ, ಇಲ್ಲ ಇನ್ನೊಂದು ಒಳ್ಳೆ ಸಿನಿಮಾ ಮೂಲಕ ಬೇಗ ಬರಬೇಕು, ಮರಾಠ ಚಿತ್ರ ಬಂದು ತುಂಬ ದಿನ ಆಗಿರುತ್ತೆ, ಈಗ ಇವಾಗ ನೆಕ್ಸ್ಟ್ ಮದಗಜ ಏನಾದ್ರು ಚೆನ್ನಾಗಿ ಕಾಣಿಸ್ಕೋಬೇಕು, ಇನ್ನೊಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಹಸುವು. ಇದನ್ನು ಹಸುವು ಅಂತೀವಿ, ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಕಥೆಯಲ್ಲಿ ಒಳ್ಳೆ ಪಾತ್ರದಾಗಿ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅನ್ನೋದು. ಸೊ ಹಸುವನ್ನ ನಿಭಾಯಿಸ್ಕೊಳ್ಳೋಕೆ ಸಿನಿಮಾನ ಮಾಡಬೇಕು. ನಾನೇನು ಹೇಳಲ್ಲ ಸರ್, ಈ ಸಲ ಕೆಲಸ ಮಾಡ್ಬಿಟ್ಟು ಮಾತಾಡೋಣ, ಕೆಲಸ ಮಾಡ್ಬಿಟ್ಟು ಮಾತಾಡೋಣ. ನಾನೇನು ಹೇಳಲ್ಲಮ್ಮ, ಮದಗಜ ಸಿನಿಮಾ ಮಾಡ್ತಾ ಇದ್ದೀನಿ ಈಗ. ಅಚ್ಚುಕಟ್ಟಾಗಿ ಸಿನಿಮಾನ ಫಸ್ಟ್ ಟೀಸರ್ ಬರೋವರೆಗೂ ಏನು ಸಿಗಲ್ಲ ನಿಮಗೆ, ಏನೇನೋ ಇದ್ರ ಬಗ್ಗೆ ಪಬ್ಲಿಸಿಟಿ ಎಲ್ಲ ಮಾಡಲ್ಲ ನಾವು, ಬಿಕಾಸ್ ಅಚ್ಚುಕಟ್ಟಾಗೆ ಅದ್ರ ತಕ್ಕಂತೆ ನಾವು ಸಿನಿಮಾನ ರಿಲೀಸ್ ಮಾಡಬೇಕು ಹಾಗೂ ಪಬ್ಲಿಸಿಟಿ ಮಾಡಬೇಕು, ಅದನ್ನು ಮಾಡ್ಕೊಂಡು ರಿಲೀಸ್ ಮಾಡ್ತೀವಿ. ಸೊ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ ಸರ್. ಇಲ್ಲ ಇಲ್ಲ ಇಲ್ಲ, ಅದು ಯಾವುದೇ ಥರವಾದ ಬೇರೆ ಚಿತ್ರದಾಗಲಿ ಮತ್ತೊಂದಾಗಲಿ ಯಾವುದೇ ಥರವಾದ ಸಂಬಂಧಗಳಿಲ್ಲ. ಇವಾಗ ಒಂದು ಮನೆಗೆ ಊಟಕ್ಕೆ ಕರೆದಿರ್ತಾರೆ ನಮ್ಮನೆ, ನಾವು ಊಟಕ್ಕೆ ಅಂತ ಹೋದಾಗ ನಾವು ಗೆಸ್ ಮಾಡೋಕ್ಕಾಗಲ್ಲ, ಪಲ್ಯ ಚೆನ್ನಾಗಿದೆ, ಅನ್ನ ಚೆನ್ನಾಗಿದೆ, ಸಾರು ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿದೆ, ಅಚ್ಚ ಚೆನ್ನಾಗಿದೆ, ಅಪ್ಪಳ ಚೆನ್ನಾಗಿದೆ, ನಾವು ಗೆಸ್ ಮಾಡಬಾರ್ದು, ಸುಮ್ಮನೆ ತಿನ್ಕೊಂಬರ್ಬೇಕು. ನಾವು ಅಷ್ಟೇ ಮಾಡಬೇಕಾಗಿರೋದು ಮದಗಜ, ಫಸ್ಟು ಅಡುಗೆ ರೆಡಿ ಆಗೋಕ್ಕೆ ಬಿಡಬೇಕು, ಭಟ್ರು ಯಾರು ನೋಡಬೇಕು, ಬಡಿಸೋರು ಯಾರು ನೋಡಬೇಕು, ಎಲೆ ಹೆಂಗಿರುತ್ತೆ ನೋಡಬೇಕು, ಆಹಾರಗಳೇನಿರುತ್ತೆ ಅಂತ ನೋಡಬೇಕು, ಅದನ್ನು ನೋಡಿ ಅನುಭವಿಸ್ಬೇಕು, ಅದು ಮದಗಜ ಆಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಸ್ಟ್ಯೂಮ್ ಡಿಸೈನಿಂಗ್ ನನ್ನ ಅರ್ಧಾಂಗಿ, ನನ್ನ ಹೆಂಡತಿಯಾದಂಥ ವಿದ್ಯಾ ಶ್ರೀಮುರುಳಿಯವರೇ ಕಾಸ್ಟ್ಯೂಮ್ ಮಾಡ್ತಾ ಇರೋದು, ಮತ್ತು ನನ್ನ ಚೆನ್ನಾಗಿ ಕಾಣಿಸೋಕ್ಕೆ ಫುಲ್ ಟ್ರೈ ಮಾಡಿ ಚೆನ್ನಾಗಿ ಎಫರ್ಟ್ಸ್ ಎಲ್ಲ ಹಾಕಿ ಟೀಮೆಲ್ಲ, ದೇ ಆರ್ ಡೂಯಿಂಗ್ ಅ ಗುಡ್ ವರ್ಕ್. ಆ್ಯಂಡ್ ಅಗೇನ್ ಮೈ ವೈಫ್, ಅವರೇ ಕಾಸ್ಟ್ಯೂಮ್ ಡಿಸೈನರು, ಶೀಸ್ ಅ ಸ್ಟೈಲಿಂಗ್, ಶೀ ಡಸ್ ದ ಸ್ಟೈಲಿಂಗ್. ನೋಡಿ ನೋಡಿ ಚೆನ್ನಾಗಿದ್ದೀನಿ ಸ್ವಲ್ಪ, ಈ ವರ್ಷನೇ ಬರುತ್ತೆ ಸರ್, ಈ ವರ್ಷ. ಉಮಾಪತಿ ಅವರು ಸಪೋರ್ಟ್ ಚೆನ್ನಾಗಿದೆ, ಒಳ್ಳೆ ಪ್ರೊಡಕ್ಷನ್ ಹೌಸು, ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣದಿಂದ ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ. ಸೊ ಈ ಒಂದು ಸ್ಟ್ರಾಂಗ್ ಟೀಮ್ ನಿಮಗೆ ಆನ್ಸರ್ ಮಾಡೋದು ಮದಗಜ ಇಂದ ಅಂತ ಮಾತ್ರ ಹೇಳಿ.